व्याख्याम् उत्तराम् कर सरस्वती पुस्तकम् शंख चक्रे बिभ्रत भिन्न स्फटिक रुचिरे पुंडरीके निषण्णः अम्लान श्री विशदे रंशुभिः प्लावयन् माम् आविर्भूयादनक महिमा मानसे वागतीशः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यम् सूरयः तेजो वारि मृदाम यथा विनिमयो यत्र त्रिसर्गो मृषा धाम्ना स्वेन सदा निरस्त कुहकं सत्यं परं धीमहि यं प्रौरजन्तमनुपेतमपेत कृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेतुस्तं सर्वभूत हृदयं मुनिम् आनतोऽस्मि स्वस्त्यस्तु सतां हरिः ओम् ಭಾಗವತ ಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಭಗವಂತನ ಬಗೆ ಬಗೆಯ ಅವತಾರಗಳ ಪರಿಚಯವನ್ನು ಮಾಡುತ್ತಾ ಪೂರ್ವದಲ್ಲಿ ಸ್ವಯಂಭುವ ಮನುವಿನ ಮಕ್ಕಳಾದ 5 ಜನರ ಬೇರೆ ಬೇರೆ ವ್ಯಕ್ತಿತ್ವವನ್ನು ಹೇಗೆ ಅದು ಸೃಷ್ಟಿಯ ವಿಸ್ತಾರಕ್ಕೆ ಕಾರಣ ಆಯಿತು ಅಂತ ಬಿಡಿಸಿ ಹೇಳಿದರು. ಆ ಮಧ್ಯದಲ್ಲಿ ದಿತಿ ತನ್ನ ಮಕ್ಕಳಿಗೆ ಎಂದೂ ಕೂಡ ಗೆಲುವಿಲ್ಲ, ಯಾವಾಗಲೂ ದೇವತೆಗಳಿಗೇನೆ ಗೆಲುವು, ದೇವತೆಗಳನ್ನ ಸೋಲಿಸಬಲ್ಲ ಅತ್ಯಂತ ಬಲಿಷ್ಠರಾದ ಮಕ್ಕಳನ್ನ ಪಡೆಯಬೇಕು ಅಂತ ಅಕಾಲದಲ್ಲಿ ಸಂತತಿಯನ್ನ ಬಯಸಿ ಕಶ್ಯಪರನ್ನ ಒತ್ತಾಯಿಸ್ತಾಳೆ. ತುಂಬಾ ಅವರು ತಿಳಿ ಮಾತು ಹೇಳ್ತಾರೆ, ಇದು ಒಳಿತಾದ ಸಮಯ ಅಲ್ಲ ಅಂತ. ಅದು ಸಾಯಂಕಾಲದ ಹೊತ್ತಿನಲ್ಲಿ ಈ ರೀತಿಯಾದ ಬೇಡಿಕೆಯನ್ನೊಡ್ಡಿ ಕೊನೆಗೆ ಆಯಿತು ಅಂತ ಒಪ್ಪಿಕೊಂಡು ಪಡೆದ ಸಂತತಿಯೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಈ ಕಥೆಯನ್ನು ನಿರೂಪಣೆ ಮಾಡುವಾಗ ಆರಂಭದಲ್ಲೊಮ್ಮೆ ವರಾಹನ ಅವತಾರವನ್ನ ಹೇಳಿ ಭೂಮಿಯನ್ನ ಕಕ್ಷೆಯಲ್ಲಿ ಕೂಡಿಸಿದ್ದು, ಮತ್ತೊಮ್ಮೆ ಹಿರಣ್ಯಾಕ್ಷ ಹಿರಣ್ಯ ಕಶಿಪುವಿನ ಕಥೆ ಹೇಳುವಾಗ ಮತ್ತೆ ಕಕ್ಷೆಯಲ್ಲಿ ಕೂಡಿಸಿದ್ದು. ಇದನ್ನ ನೋಡುವಾಗ ರಿಪೀಟ್ ಆಗಿದೆ ಅಂತ ಮೇಲ್ನೋಟ ಕನ್ನಿಸುತ್ತೆ. ರಿಪೀಟ್ ಆಗಿದ್ರೆ ಒಂದು ಕಥೆಯಲ್ಲಿ ದಾಡೆಯಿಂದ ತಿವಿದುಕೊಂದ ಅಂತಿದೆ, ಇನ್ನೊಂದು ಕಡೆಯ ಕಥೆಯಲ್ಲಿ ಗದೆಯಿಂದ ಹೊಡೆದು ಅವನನ್ನು ಉರುಳಿಸಿದ ಅಂತಿದೆ. ಹಾಗಾದ್ರೆ ಇದು ಯಾಕೆ ಹೀಗೆ? ಆಗ ಆಚಾರ್ಯರು ಅದಕ್ಕೆ ನಿರೂಪಣೆ ಮಾಡುತ್ತಾರೆ. ಮಧ್ವಾಚಾರ್ಯರು ಎರಡು ಬಾರಿ ಈ ಭೂಮಿ ಕಕ್ಷೆಯಿಂದ ಕಳಚಿತ್ತು, ಅಲ್ಲ ಅಲ್ಲೂ ಹಿರಣ್ಯಾಕ್ಷ ಇಲ್ಲೂ ಹಿರಣ್ಯಾಕ್ಷ ಅಂತಿದೆ. ಹೌದು, ಅಲ್ಲಿ ಆದಿ ಹಿರಣ್ಯಾಕ್ಷ ಅಂತ ಶಬ್ದ ಇದೆ, ಹಿರಣ್ಯಾಕ್ಷ ಅಂತ ಒಬ್ಬ ರಾಕ್ಷಸ ಇದ್ದ. ಭೂಮಿ ತನ್ನಿಂದ ತಾನೇ ಕಕ್ಷೆಯಿಂದ ತಪ್ಪಿ ಬಿದ್ದಾಗ ಹಿರಣ್ಯಾಕ್ಷದನ್ನ ಎಂಜಾಯ್ ಮಾಡಿ ಅದು ಮತ್ತೆ ಮೇಲೆ ಇಳೋದಕ್ಕೆ ಅವಕಾಶ ಇಲ್ಲದಂತೆ ಯಾರಾದರೂ ರಕ್ಷಣೆಗೆ ಬಂದ್ರೆ ತಡೆಯುತ್ತಿದ್ದ. ಹಾಗೆ ವರಾಹನೂ ಕೂಡ ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಅದನ್ನ ಎತ್ತಲಿಕ್ಕೆ ಬಂದಾಗ ಅವನ ಜೊತೆಗೆ ಹೋರಾಡಿ ವರಾಹನ ದಾಡೆಯಿಂದ ತಿವಿಯಲ್ಪಟ್ಟು ಸತ್ತ. ಅಲ್ಲಿ ವರಾಹನ ಪೂರ್ಣವಾದ ಶರೀರವೂ ಕೂಡ ವರಾಹದ್ದೇ ಆಗಿತ್ತು. ಅದು ಕೋಲ ವರಾಹ ಅಂದ್ರೆ ಕಾಡಿನಲ್ಲಿರುವ ಅತ್ಯಂತ ಬಲಿಷ್ಠವಾದ ಆನೆಗಿಂತಲೂ ಮಿಗಿಲಾದ ದೇಹ ವರಾಹದ್ದಿದೆ ಅನ್ನೋದನ್ನ ಬೇಟೆಗಾರರು ಕೂಡ ಹೇಳ್ತಾರೆ. ಅದು ಕಾಡಿನಲ್ಲಿರುವಂತದ್ದು ಮತ್ತೆ ಹೊರಗೆ ಎತ್ತರಕ್ಕೆ ಕಾಣಿಸುವಂತಹ ಆನೆಯಂತದ್ದೇ ರೀತಿಯ ಹೊರಗಿನ ಮುಖಕ್ಕೆ ಚಾಚಿದ ದಾಡೆಗಳುಳ್ಳದ್ದು. ಎರಡನೇ ಬಾರಿ ಅವನೇ ತನ್ನ ಆಸೆ ಈಡೇರದೇ ಇದ್ದಾಗ, ಅದೇ ಹೊತ್ತಿಗೆ ಜಯವಿಜಯರು ಶಾಪಗ್ರಸ್ತರಾಗಿದ್ದಾಗ ವಿಜಯನಲ್ಲಿ ಸೇರಿಕೊಂಡು ಮತ್ತೊಮ್ಮೆ ಭೂಮಿಯನ್ನ ತಾನೇ ಒಮ್ಮೆ ಗೊತ್ತಾಗಿತ್ತದೆ ಹೇಗೆ ಬಿತ್ತು ಅಂತ. ಎರಡನೇ ಸರ್ತಿ ನಾನೇ ಕಕ್ಷೆಯಿಂದ ಪೀಡಿಸಿ ಅದನ್ನ ನಾಶಪಡಿಸಬೇಕು ಅಂತ ಪ್ರಯತ್ನ ಪಟ್ಟು ಹಿರಣ್ಯಾಕ್ಷನಾಗಿ ಮತ್ತೆ ಬಂದಾಗ ಭಗವಂತನ ಅದೇ ವರಾಹ ರೂಪ ಇನ್ನೊಮ್ಮೆ ಪ್ರಕಟಗೊಂಡು
ಆತನನ್ನ ಕೊಂದು ಮತ್ತೆ ಭೂಮಿಯನ್ನ ತನ್ನ ಸ್ಥಾನದಲ್ಲಿ ಮರಳುವಂತೆ ಮಾಡಿತು. ಇದು ಇಲ್ಲಿ ಭಗವಂತನ ಮೋರೆಯಲ್ಲಿ ಮಾತ್ರ ವರಾಹದ ಸ್ವರೂಪ ಇರುವಂಥದ್ದು. ಉಳಿದಂತೆ ದೇಹ ಎಲ್ಲ ಶಂಖಚಕ್ರ ಕಥಾಪದ್ಮವನ್ನು ಹಿಡಿದದ್ದೇ. ಎರಡನೇ ಬಾರಿಯ ಯುದ್ಧದಲ್ಲಿ ಭಗವಂತ ಗದೆಯಿಂದ ಆತನ ಮೇಲೆ ಪ್ರಹಾರಗೈದು ಆತನನ್ನ ಕೊಂದ ಅನ್ನುವ ಈ ಎರಡು ಮುಖಗಳಲ್ಲಿ ಬಂದಂತಹ ಭೂಮಿಯ ಕಳಚುವಿಕೆ ಮತ್ತು ವರಾಹ ಅದನ್ನ ಮರಳಿ ಕಕ್ಷೆಯಲ್ಲಿ ಸೇರುವಂತೆ ಮಾಡುವಿಕೆ ಅನ್ನುವುದು ಈ ಕಥೆಯ ಹಿನ್ನೆಲೆಯಲ್ಲಿ ಬಂದಂತಹ ಅಂಶ. ಋಷಭದೇವನ ಉಪದೇಶ, ಭರತನ ಯಶಸ್ವಿ ಆಡಳಿತ, ಆ ಆಡಳಿತದಲ್ಲಿ ಜನರಿಗೆ ಬಹಳ ಸಂತೋಷ ಆಯಿತು. ಇದರಿಂದಾಗಿ ಸಮಗ್ರ ದೇಶಕ್ಕೆ ಭಾರತ ಅಂತ ಹೆಸರು ಬಂತು. ಭೂಮಂಡಲದ ವರ್ಣನೆಯನ್ನು ಮಾಡಿ ಇದೇ ಪ್ರಿಯವ್ರತನ ಪರಂಪರೆಯಲ್ಲಿ, ಅಂದ್ರೆ ಈ ಪ್ರಿಯವ್ರತನಿಂದಲೇನೆ ಆಗ್ನೇಂದ್ರ ಮೊದಲಾದವರು ಹುಟ್ಟಿದ್ದು, ಅಲ್ಲಿ ನಾಭಿ ಮೊದಲಾದವರು ಬಂದದ್ದು, ಆ ನಾಭಿಗೆ ಮಗನಾಗಿ ಋಷಭ, ಋಷಭನಿಗೆ ಮಗನಾಗಿ ಭರತ. ಈ ಭರತನಿಂದ ಮತ್ತೆ ಅವನು ಮಕ್ಕಳಿಗೆ ಎಲ್ಲ ರಾಜ್ಯಭಾರವನ್ನು ಕೊಟ್ಟು ಹೊರಟು ಸಿಂಧು ಸೋವೀರ ದೇಶದ ರಾಜನಿಗೆ ಉಪದೇಶ ಮಾಡುವಷ್ಟು ಆತನ ಯೋಗ್ಯತೆ ಹೆಚ್ಚಿತ್ತು. ಯಾಕೆಂದ್ರೆ ತನ್ನ ಕೊನೆಯ ಕಾಲದಲ್ಲಿ ಜಿಂಕೆಯನ್ನು ನೆನೆದು ತಾನು ರಕ್ಷಿಸಬೇಕಿತ್ತು ಅಂತ ಭಾವಿಸಿ ಮತ್ತೆ ಜಿಂಕೆಯಾಗಿ ಹುಟ್ಟಿದ. ಪೂರ್ವ ಸ್ಮರಣೆಯಿಂದಾಗಿ ಆ ಜಿಂಕೆಯ ಜೀವನವನ್ನು ಕಳೆದು ಮತ್ತೆ ಅಂಗಿರಸ ಋಷಿಗಳ ಮನೆಯಲ್ಲಿ ಹುಟ್ಟಿ ಕಡೆಗೆ ಹುಟ್ಟಿ ಕಡೆಗಣಿಸಲ್ಪಟ್ಟು, ಆದರೂ ಅದರ ಬಗ್ಗೆ ತಲೆ ಚಚ್ಚಿಕೊಳ್ಳದೆ ಅಂತರಂಗದಿಂದ ಭಗವಂತನ ಬೆಳಕನ್ನು ಹೊತ್ತು ಸುಖಿಯಾಗಿದ್ದ. ಸಿಂಧು ಸೋವೀರ ದೇಶದ ರಾಜನಿಗೆ ಮೇನೆಗೆ ಹೆಗಲಾಗಿ ಅವನಿಂದ ನಿಂದಿಸಲ್ಪಟ್ಟಾಗಲೂ ಸುಮ್ಮನೆ ಇದ್ದು ಕೊನೆಗೆ ಹೇಳಲೇಬೇಕಾದ ಅನಿವಾರ್ಯವಾದ ಕೆಲವು ವಿಷಯಗಳನ್ನು ನಿರೂಪಣೆ ಮಾಡಿದಾಗ ಕೆಳಗಿಳಿದು ತಾನು ನಿಗೂಢನಾಗಿ ಚಲಿಸುತ್ತಿರುವಂತಹ ಭಗವನ್ಮಯ ಮೂರ್ತಿಯನ್ನು ಅಪಮಾನಿಸಿದೆ ಅಂತ ಭಯಗೊಂಡು ಕಾಲು ಹಿಡಿದು ಕ್ಷಮೆ ಕೇಳುತ್ತಾನೆ ಭರತ. ಅದಕ್ಕೂ ಕೂಡ ತಾನು ಅಂತೂ ನನ್ನ ಬಗ್ಗೆ ನಿನಗೆ ಗೊತ್ತಾಯ್ತಲ್ವಾ ಅನ್ನುವ ಯೋಚನೆ ಮಾಡದೆ ಅವನಿಗೆ ಹೇಳಲೇಬೇಕಿದ್ದ ಕೆಲವು ಸಂಗತಿಗಳನ್ನು ತಿಳಿಸಿ ಕಪಿಲಾಶ್ರಮಕ್ಕೆ ಅಧ್ಯಾತ್ಮವನ್ನು ತಿಳಿಲಿಕ್ಕೆ ಅಂತ ಹೊರಟವನಿಗೆ ಒಂದಿಷ್ಟು ಚಿಕಿತ್ಸೆಯನ್ನು ನೀಡಿ ಮಾನಸಿಕವಾಗಿ ಅವನಲ್ಲಿದ್ದ ಅಹಮ್ಮನ್ನು ಕಳೆದು ಉದ್ಧರಿಸಿದ. ಆಗ ಅವನು ಪ್ರಾರ್ಥನೆ ಮಾಡುತ್ತಾನೆ, ಯಾವ ಯಾವ ಕಡೆಯಲ್ಲಿ ಯಾವ ಯಾವ ರೀತಿಯ ಭಗವತ್ ಶಕ್ತಿಗಳು ಅಡಕವಾಗಿರ್ತಾವೋ ನಮಗೆ ಗೊತ್ತಿರಲ್ಲ. ನಾವು ಮೇಲ್ನೋಟಕ್ಕೆ ಅವರ ವೇಷಭೂಷಣಗಳಿಂದ ಮಾತುಕತೆಗಳಿಂದ ಅವರನ್ನು ಅಳೆದು ತೂಗಿ ಕೊಡವಿ ನೇತು ಹಾಕಿ ಎಲ್ಲಾ ರೀತಿಯಿಂದಲೂ ನಾವು ವಿಮರ್ಶೆಗೆ ಅರ್ಹರು, ವಿಮರ್ಶೆ ಮಾಡಲಿಕ್ಕೆ ಯೋಗ್ಯರು ಅಂತ ಭಾವಿಸ್ತೇವೆ. ಅದನ್ನವನು ನೆನಪಿಸಿಕೊಂಡು ಹೇಳುತ್ತಾನೆ, ಮಕ್ಕಳ ರೂಪದಲ್ಲಿ, ವಟುಗಳ ರೂಪದಲ್ಲಿ, ಯುವಕರ ರೂಪದಲ್ಲಿ, ಹೆಡ್ಡರ ರೂಪದಲ್ಲಿ, ಹಿರಿಯರ ರೂಪದಲ್ಲಿ, ಎಲ್ಲೆಲ್ಲಿಯೋ ಭಗವನ್ಮಯವಾದ ಮೂರ್ತಿಗಳು ಇರ್ತಾವೆ. ತಿಳಿಯದೆ ನಾವು ಅಪಮಾನಿಸಿದ್ರೆ ಅದರಿಂದ ಆಗುವ ಅಪಾಯ ಆಪತ್ತು ಬಹಳ ದೊಡ್ಡದು ಅಂತ ಅವನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಡುತ್ತಾನೆ. ಅಲ್ಲಿಯೇ ಬಂದವ ಗಯ ಅನ್ನುವಂತಹ ರಾಜ, ಪ್ರಿಯವ್ರತನ ವಂಶದ ಕಥೆಯನ್ನ ಹೇಳಿದ ಆರಂಭದಲ್ಲಿ ಅವನು ತನ್ನ ರಥಚಕ್ರದಿಂದ ಜಗತ್ತನ್ನ ಸುತ್ತಿ ಬರುವಾಗ ಭೂಭಾಗಗಳೆಲ್ಲ ಖಂಡಗಳಾಗಿ ಏರ್ಪಟ್ಟವು. ಅವನ ಒಂಬತ್ತು ಮಕ್ಕಳನ್ನೇ ಅವನು ಒಂಬತ್ತು ವರ್ಷಗಳಿಗೆ, ಅಂದ್ರೆ ಜಂಬೂದ್ವೀಪದ ಭರತ ಖಂಡದ ಒಂಬತ್ತು ವರ್ಷಗಳಿಗೆ ರಾಜರನ್ನಾಗಿ ನೇಮಕ ಮಾಡಿದ ಅನ್ನೋದನ್ನ ನಾವು, ಅಂದ್ರೆ ಒಂಬತ್ತು ದ್ವೀಪಗಳಿವೆ, ಪ್ಲಕ್ಷ, ಶುಕ, ಕ್ರೌಂಚ, ಶಾಖ, ಪುಷ್ಕರ ಮೊದಲಾದ ದ್ವೀಪಗಳ ಮಧ್ಯದಲ್ಲಿ ಜಂಬೂದ್ವೀಪ ಒಂದು. ಆ ಜಂಬೂದ್ವೀಪದ ಬಗೆ ಬಗೆಯ ಸ್ಥಾನಗಳಲ್ಲಿ ಭಗವಂತನ ಒಂಬತ್ತು ರೂಪಗಳ ಉಪಾಸನೆಯನ್ನು ಮಾಡುವ ಒಂಬತ್ತು ವಿಧವಾದ ಭಕ್ತರ ಗುಂಪನ್ನ ನಿರೂಪಿಸಿದ್ರು. ಹಾಗೆ ನಿರೂಪಿಸ್ತಾ ಭಾಗೀರಥಿಯ
ವಿಶಿಷ್ಟವಾದ ವರ್ಣನೆ ಮಾಡ್ತಾರೆ. ಭಗೀರಥನ ಪರಂಪರೆಯಿಂದಾಗಿ ಅವಳಿಗೆ ಭಾಗೀರಥಿ ಅಂತ ಹೆಸರು ಬಂತು. ಭಗೀರಥ ತನ್ನ ಪ್ರಯತ್ನದಿಂದಾಗಿ ಪಡೆದವಳು. ಅದಕ್ಕಿಂತ ಪೂರ್ವದಲ್ಲೂ ಆಕೆ ಇದ್ಲು, ಇರ್ಲಿಲ್ಲ ಅಂತಿಲ್ಲ. ಇದ್ದವಳು ಸ್ವರ್ಗಂಗೆಯಾಗಿ ಆ ನಂತರ ಈತನ ಪ್ರಯತ್ನಕ್ಕೆ ಭೂಗಂಗೆಯಾಗಿ ಬಂದ್ಲು. ಭಗವಂತನ ಪಾದದ ಬೆರಳಿನ ಉಗುರಿನ ತುದಿಯ ಸ್ಪರ್ಶದಿಂದ ಒಡೆದು ಬಂದ ಬ್ರಹ್ಮಾಂಡದ ಕಟಾಹದ ಆಚೆಗಿನ ನೀರು ತೊಯ್ಯಿಸಿ ಕೆಳಕ್ಕಿಳಿಯುವಾಗದು ಪಾದೋದಕಾಂತ ಚತುರ್ಮುಖ ಅದನ್ನ ತನ್ನ ಗಿಂಡಿಯಲ್ಲಿ ಹಿಡಿದು ದೇವತೆಗಳಿಗೆ ಪ್ರಸಾದವಾಗಿ ಕೊಟ್ಟು ಅದು ದೇವಲೋಕದಲ್ಲಿ ಹರಿದು ಬಂದಾಗ ಮತ್ತೆ ಭೂಮಿಯ ಕಡೆಗೆ ಅದರ ಹರಿಯುವ ಅನಿವಾರ್ಯತೆಯನ್ನ ದೇವತೆಗಳು ಗಂಗೆಯೂ ಸ್ವತಃ ರುದ್ರದೇವನು ಮನಗೊಂಡು ತನ್ನ ತಲೆಯಲ್ಲಿ ಹೊತ್ತು ಅದನ್ನ ಭೂಮಿಗೆ ಇಳಿಸಿದ. ಈ ಮಧ್ಯದಲ್ಲಿ ಆ ಪ್ರತಿಯೊಂದು ವರ್ಷಗಳಲ್ಲಿ ಬರುವಂತಹ ಅಪರೂಪದ ಮಂತ್ರಗಳನ್ನೆಲ್ಲ ಅವರು ಬೋಧಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಇರುವಂತಹ ಭರತ ವರ್ಷಕ್ಕೆ ಸಂಬಂಧಪಟ್ಟಂತೆ ನರನಾರಾಯಣ ಪರ್ವತ ಅಂತ ನಾವು ಇವತ್ತೇನು ಬದರಿಯ ಪ್ರದೇಶದಲ್ಲಿ ನೋಡುತ್ತೇವೆ, ಅದರ ಬಗ್ಗೆ ಬಹಳ ಒತ್ತು ಕೊಟ್ಟು ಉಪಾಸನೆ ಮಾಡಬೇಕಾದದ್ದು ಅಂತ ಎಚ್ಚರಿಸ್ತಾರೆ. ನರ ಮತ್ತು ನಾರಾಯಣ ಈ ಎರಡು ರೂಪಗಳು ಈ ವರ್ಷವನ್ನ ಕಾಪಿಡುವಂತಹ ಅಧಿದೈವಗಳು. ಅದನ್ನ ಯಾಕೆಂದ್ರೆ ಅಲ್ಲಿ ನರ ಅಂದ್ರೆ ಭಗವಂತನ ವಿಶೇಷ ಆವೇಶವುಳ್ಳ ಶೇಷ, ನಾರಾಯಣ ಅಂದ್ರೆ ನೇರ ಭಗವಂತನ ನಾರಾಯಣ ರೂಪ. ಅದು ಧರ್ಮನ ಮಕ್ಕಳಾಗಿ, ಅಧರ್ಮ ಅಂದ್ರೆ ಯಮಧರ್ಮ, ಯಮಧರ್ಮನ ಮಕ್ಕಳಾಗಿ ಹರಿ ಕೃಷ್ಣ ನರ ನಾರಾಯಣ ಅಂತ ನಾಲ್ಕು ರೂಪ. ಅದು ಹರಿಕೃಷ್ಣ ಬೇರೆ ಕಡೆ ಬರುವಂಥದ್ದು, ಅದರಲ್ಲಿ ನಾರಾಯಣ ಮತ್ತು ನರ ನಮ್ಮಿಂದ ಸದಾ ಪ್ರಾರ್ಥ್ಯನಾದ. ಅಲ್ಲಿ ಬರುವ ಮಾತು ಭಾರತವನ್ನ ರಕ್ಷಿಸ್ಲಿಕ್ಕೋಸ್ಕರ ಇರುವಂತಹ ಎರಡು ಮುಖ್ಯ ದೈವಗಳಾಗಿ ಏನೇ ಆಪತ್ತು ಬಂದಿರೋದು, ರಾಜಕೀಯ ಇರಬಹುದು, ಸಾಂಸ್ಕೃತಿಕ ಇರಬಹುದು, ಧಾರ್ಮಿಕ ಇರಬಹುದು, ಆಧ್ಯಾತ್ಮಿಕ ಇರಬಹುದು, ಎಲ್ಲ ತರದ ದುಸ್ಥಿತಿಗಳನ್ನು ಕೂಡ ಪರಿಹರಿಸಬಲ್ಲ ದೈವಗಳು ಅವುಗಳು. ನಾವು ಅದನ್ನು ನಂಬಿ ಶ್ರದ್ಧೆಯಿಂದ ಅದಕ್ಕೆ ನಮ್ಮ ಗೌರವಾದರಗಳನ್ನ ಭಕ್ತಿ ಶ್ರದ್ಧೆಯಿಂದ ಅರ್ಪಿಸಿದೆವು ಅಂತಾದ್ರೆ ಖಂಡಿತ ಆ ರೂಪಗಳಿಂದ ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋದನ್ನ ಹೇಳಿ ಮುಂದೆ ಸೂರ್ಯ ಚಂದ್ರ ನಕ್ಷತ್ರಗಳ ಗತಿ, ಅವುಗಳು ಭೂಮಿಗೆ ಇರುವಂತಹ ದೂರ, ಅವುಗಳ ಮಂಡಲ, ಅವುಗಳ ಲೋಕ, ಅದರಲ್ಲಿ ಮಧ್ಯದಲ್ಲಿ ಇರುವ ಮೇರು, ಮೇರುವಿಗೆ ಪ್ರದಕ್ಷಿಣೆ ಬರುವ ಸೂರ್ಯ, ಆ ಸೂರ್ಯನನ್ನ ಕುರಿತು ಓಡಾಡುವ ಉಳಿದ ಗ್ರಹಗಳು, ಆ ಗ್ರಹಗಳ ಗತಿಯಿಂದಾಗಿ ಭೂಮಿಯ ಮೇಲೆ ಉಂಟಾಗುವ ಪರಿಣಾಮ, ಆ ಪರಿಣಾಮದಿಂದಾಗಿ ಜೀವ ಇಲ್ಲಿ ಅನುಭವಿಸುವಂತಹ ಫಲಾಫಲಗಳನ್ನು ಹೇಳುವ ಜ್ಯೋತಿಷ, ಇದರಿಂದ ವ್ಯಾಪ್ತವಾದಂತಹ ಕಾಂತೀಯ ಶಕ್ತಿ, ಅದು ವಾಯು ಅನ್ನುವ ಶಬ್ದದಿಂದ ಶೇಷನಾಗಿ ಮೊದಲು ಶೇಷನ ಹೊರಮುಖದಲ್ಲಿ ವಾಯುವಾಗಿ ಮತ್ತೆ ಸ್ವತಃ ಭಗವಂತನೇ ನೆಲೆಸಿ ಈ ಬ್ರಹ್ಮಾಂಡದ ಕರ್ಪರ ಹೇಗಿದೆ ಅಂತ ಹೇಳಿ ಭೂಮಿಯಲ್ಲಿ ಇರುವಂತಹ ಏಳು ಲೋಕಗಳು ಮೇಲ್ಭಾಗಕ್ಕೆ ಭೂಹು ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ ಅಂತ, ಕೆಳಗೆ ಅತಳ ವಿತಳ ಸುತಳ ರಸ ಅತಳ ತಳಾತಳ ಪಾತಾಳಗಳೇ ಮೊದಲಾದ ಕೆಳ ಲೋಕಗಳ ಸ್ಥಾನಮಾನಗಳನ್ನ ಗುರುತಿಸಿ ಇದಕ್ಕೆ ಹೊರಭಾಗದಲ್ಲಿ ಇರುವಂತಹ ಕರ್ಪರ, ಆ ಕರ್ಪರದ ಆಚೆಗೆ ಘನೋದಕ, ಅದರ ಆಚೆಗೆ ಇರುವಂತಹ ಬೆಂಕಿ, ಅದರ ಆಚೆಗೆ ಇರುವಂತಹ ಗಾಳಿ, ಇದರ ಆಚೆಗೆ ಸಹಜವಾಗಿ ಆಕಾಶ, ಮಹಂಕಾರ ತತ್ವ, ಅವ್ಯಕ್ತ ತತ್ವ ಅನ್ನುವ ನವಾವರಣಗಳನ್ನ ನಿರೂಪಣೆ ಮಾಡಿ ನಂತರ ಇಡೀ ಇಷ್ಟನ್ನೆಲ್ಲವನ್ನು ಹೊತ್ತು ಭಗವಂತನ ಸೇವೆ ಮಾಡುವ ಶೇಷ ನಮ್ಮೆಲ್ಲರ ರಕ್ಷಣೆಗೋಸ್ಕರ ಭಗವಂತನ ಸೇವೆಯ ದೃಷ್ಟಿಯಿಂದ ಮಾಡ್ತಾ ಇದ್ದಾನೆ. ಅವನನ್ನ ನಾವು ಸ್ಮರಿಸಿ ನಾವು ಕೂಡುವುದು, ನಿಲ್ಲುವುದು, ಓಡಾಡುವುದು, ನಮಗೆ ಸಿಕ್ಕಿದ ಅವಕಾಶಗಳೆಲ್ಲವೂ ಅವರ ಅನುಗ್ರಹದಿಂದ ಅಂತ ಐದನೆಯ ಸ್ಕಂಧದ ಪರಿಚಯವನ್ನು ಮಾಡಿಕೊಡುತ್ತಾರೆ. ಇದರ ಮಧ್ಯದಲ್ಲಿ ಕೊನೆಗೆ ನರಕಗಳ ಬಗ್ಗೆ ಒಂದಿಷ್ಟು ಪರಿಚಯವನ್ನು ಮಾಡಿಕೊಡ್ತಾರೆ. ಎಂತಹ ದೋಷಕ್ಕೆ ಎಂತಹ ಶಿಕ್ಷೆಯನ್ನು ಅನುಭವಿಸ್ತಾನೆ ಮನುಷ್ಯ. ಅದನ್ನು ಹೇಳಿದ ಉದ್ದೇಶ ದೋಷಗಳ ಬಗ್ಗೆ ನಮಗೆ ಎಚ್ಚರ ಇರಬೇಕು,
ಹೆದರಿಸಬೇಕು ಅನ್ನೋದಕ್ಕಿಂತ ಹೆಚ್ಚು ಎಚ್ಚರ ಇರಬೇಕು ಅನ್ನೋದು ಅದರ ಮುಖ್ಯ ತಾತ್ಪರ್ಯ. ಆ ಎಚ್ಚರಿಕೆಯನ್ನ ಗಮನಿಸಿ ಪರೀಕ್ಷಿತ್ ರಾಜ ಪ್ರಶ್ನೆ ಕೇಳ್ತಾನೆ, ಹಾಗಾದ್ರೆ ಮನುಷ್ಯ ಅಂದ್ಮೇಲೆ ಅವನಿಗೆ ತಪ್ಪಿಸಿಕೊಳ್ಳಿಕ್ಕೆ ಆಗದಷ್ಟು ತಪ್ಪುಗಳನ್ನ ಆತ ಮಾಡ್ತಾನೆ ಇರ್ತಾನೆ. ಇದರ ನಿವಾರಣೆಯ ಬಗ್ಗೆ ನೀವು ತಿಳಿಸ್ಬೇಕು ಅಂತ ಕೇಳ್ತಾನೆ. ನಿವಾರಣೆ ಸಾಧ್ಯವೇ ಇಲ್ವಾ? ನಿವಾರಣೆಗೆ ಅವಕಾಶವೇ ಇಲ್ವಾ? ಯಾಕೆಂದ್ರೆ ಹೆಜ್ಜೆ ಇಟ್ಟಲ್ಲೆಲ್ಲ ತಪ್ಪೇ ನಡೆಯುತ್ತೆ. ಯಾವುದೋ ಆಸೆ, ಏನೋ ಲೋಭ, ಯಾವುದೋ ಸುಳ್ಳು, ಯಾವುದೋ ಪ್ರಮಾದ, ಇದರಿಂದಾಗಿ ನಮ್ಮ ಹೆಜ್ಜೆಗಳಲ್ಲಿ ಸರಿಯಾಗಿ ನಡೆಯುವುದಕ್ಕಿಂತ ಹೆಚ್ಚು ಎಡುವುದೇ ಜಾಸ್ತಿ. ಇದನ್ನೆಲ್ಲ ತಪ್ಪಿಸಿಕೊಳ್ಳಿಕ್ಕೆ ಅವಕಾಶವೇ ಇಲ್ವ? ಒಬ್ಬ ಪ್ರಾಮಾಣಿಕವಾಗಿ ಅವನ ಉದ್ದೇಶ ಕೆಟ್ಟದ್ದು ಮಾಡಬೇಕು ಅಂತ ಇಲ್ಲ ಅಂದ್ರು, ಆತನ ದಾರಿ ಕೆಟ್ಟ ಕಡೆಗೆ ಸಾಗುವಾಗ ಅವನು ಹೇಗ್ ಬದುಕಬೇಕು ಅಂತ ಪ್ರಶ್ನೆ ಕೇಳಿದಾಗ ಅಜಾಮಿಳನ ಕಥೆಯನ್ನ ನಿರೂಪಣೆ ಮಾಡುತ್ತಾರೆ. ಅಜಾಮಿಳ ಅತ್ಯಂತ ಒಂದು ರೀತಿ ಸಂಸ್ಕಾರವಂತ ಮನೆತನದಿಂದ ಬಂದವನು. ಗುರುಕುಲದ ಅಧ್ಯಯನ ಮುಗಿಸಿ ಮನೆಯಲ್ಲಿ ತಂದೆ ತಾಯಿ ಹೆಂಡತಿ ಈ ಎಲ್ಲ ಸಂಸಾರದ ಸೌಖ್ಯದ ನಡುವೆ ಏನೋ ಬಿಗುವಾದ ವಾತಾವರಣ, ಎಲ್ಲೋ ಹೊರಗಡೆ ತನ್ನ ನಿತ್ಯದ ಯಜ್ಞಕ್ಕಾಗಿ ಸಮಿತೆ ಹೂವುಗಳನ್ನು ತರಲಿಕ್ಕೆ ಹೋದವನಿಗೆ ಸ್ವಚ್ಛಂದ ವಿಹಾರಣಿಯಾದ ಒಬ್ಬಾಕೆಯ ಪರಿಚಯ ಆಗಿ ಮನಸ್ಸು ಅಲ್ಲೇ ಮಾರು ಹೋಗಿ ಮನೆಯನ್ನೇ ಮರೆತು ಹೆಂಡತಿ ಮಕ್ಕಳು ತಂದೆ ತಾಯಿ ಕುಟುಂಬ ಬಂಧು ಆ ತನ್ನ ಹೊರಗಿನ ವಾತಾವರಣ ಎಲ್ಲವನ್ನು ಬಿಟ್ಟು ಅಲ್ಲೇ ಇದ್ದು ಬಿಡುತ್ತಾನೆ. ಅಲ್ಲಿಯ ತನಕ ಅವನ ಅಧ್ಯಯನದ ಯಾವ ಮಾತುಗಳು ಕೂಡ ಆತನನ್ನ ಅಲ್ಲಿ ಕಾಡುವುದಿಲ್ಲ. ಅವಳಿಗೋಸ್ಕರ ತನ್ನ ಎಲ್ಲ ಬದುಕಿನ ಸ್ವರೂಪವನ್ನೇ ಬದಲಿಸಿಕೊಳ್ತಾನೆ. ಕುಡಿಯುವುದು, ತಿನ್ನುವುದು, ತೇಗುವುದು, ದೋಚುವುದು, ಬಗೆ ಬಗೆಯ ಬೇಟೆಗಳನ್ನಾಡಿ ಆಹಾರದ ಪದಾರ್ಥದಲ್ಲಿ ಮಾಂಸಾಹಾರದ ಸೇವನೆ, ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಸಂತೋಷದಿಂದ ಮುಕ್ತವಾಗಿ ಬದುಕಬೇಕು ಅಂತ ಬಯಸಿ ಬದುಕನ್ನ ಹೇಗೇಗೋ ನಡೆಸಿಬಿಡ್ತಾನೆ. ಸುಮಾರು ಒಂದು 6 ದಶಕಗಳ ಬದುಕು ಹಾಗೆ ನಡೆಯುತ್ತೆ. ಸುಮಾರು 8 ದಶಕಗಳ ಜೀವನವೂ ಮುಗಿಯತ್ತೆ. 10 ಮಕ್ಕಳನ್ನ ಅವಳಲ್ಲಿ ಪಡೆದು ಬೇಡ ಸಂಸಾರ ಅಂತ ಅಂದುಕೊಂಡು ಮತ್ತೆ ಹೋಗಿ ಮತ್ತೆ ಪಡೆದದ್ದು ಸಂಸಾರವೇ. ಆ 10 ಮಕ್ಕಳಲ್ಲಿ ಕೊನೆಯ ಮಗು ನಾರಾಯಣ. ಭಗವಂತನ ಹೆಸರನ್ನಿಟ್ಟದ್ದು ಎಲ್ಲರೂ ಇಟ್ಟಿದ್ದಾರೆ ಅಂತ, ಅವನಿಗೇನು ಅದರ ಬಗ್ಗೆ ಎಚ್ಚರ ಇತ್ತೋ ಇಲ್ವೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಒಂದು ದಿವಸ ಮಲಗಿದವನಿಗೆ ತನ್ನ ಸಾವಿನ ಸೂಚನೆ ಸಿಕ್ಕುವ ಹಾಗೆ ಒಂದು ವಿಷನ್ ಬೀಳುತ್ತೆ. ಆ ದೃಶ್ಯದಲ್ಲಿ ತನ್ನನ್ನು ಕರೆದೊಯ್ಯಲು ಬಂದಂತಹ ಕಪ್ಪು ವರ್ಣೀಯರ ಮಧ್ಯದಲ್ಲಿ ತಾನು ಸಿಕ್ಕಿಬಿದ್ದಿದ್ದೇನೆ. ಪಾಶದಿಂದ ಎಳೆದಾಡುವಾಗ ಏನೂ ನೆನಪಾಗದೆ ಮಗನ ಸ್ಮರಣೆಯನ್ನು ಮಾಡುತ್ತಾನೆ. ನಾರಾಯಣ ಅಂತ ಕರೆದೊಡನೆ ಆ ಹೊತ್ತಿಗೆನೆ ಅದೇ ಕಿಂಕರರ ಪಕ್ಕದಲ್ಲಿ ವಿಷ್ಣು ದೂತರು ಓಡಿ ಬರ್ತಾರೆ. ಅವರ ಪಾಶವನ್ನ ಪಕ್ಕಕ್ಕೆ ಸರಿಸಿ ಇವರನ್ನ ನೀವು ಕರೆದೊಯ್ಯುವಂತಿಲ್ಲ ಅಂತ ಅವರಲ್ಲಿ ಚೆನ್ನಾಗಿರುವ ಒಂದು ವಾದ ನಡೆಯುತ್ತೆ. ಈ ವಾದದಿಂದ ಕಂಗಾಲಾಗ್ತಾರೆ. ನೀವು ಬೇಕಿದ್ರೆ ಯಮನನ್ನ ಕೇಳಬಹುದು ಅಂತ ಮಾತು ಬಂದಾಗ ಸ್ವತಃ ಆ ದೂತರು ಹೋಗಿ ಯಮನನ್ನ ಹೇಳಿಕೊಳ್ತಾರೆ. ಯಮನು ಕೂಡ ಈ ವಿಷಯದಲ್ಲಿ ದೃಢವಾದ ತೀರ್ಮಾನವನ್ನು ಕೊಡ್ತಾನೆ. ಹೌದು, ನೀವು ಭಗವಂತನ ಭಕ್ತರಲ್ಲಿ ಯಾವುದೇ ನಿಮ್ಮ ಬಲಾತ್ಕಾರವನ್ನ ತೋರಿಸುವಂತಿಲ್ಲ. ಆ ದೂತರು ಹೇಳಿದ್ದಾರೆ ಅಂದಮೇಲೆ ಅಲ್ಲಿ ಅವರು ಯಾವುದೋ ಪಕ್ಷಪಾತದಿಂದ ಆ ಕರ್ತವ್ಯ ನಿರ್ವಹಣೆ ಮಾಡಲ್ಲ, ಅದಕ್ಕೆ ಯೋಗ್ಯನಾದವನೇ ಆಗಿರ್ತಾನೆ ಅಂತ ಹೇಳಿ
ಹೊರಟು ಹೋಗ್ತಾರೆ. ದೂತರು ಅವನನ್ನಲ್ಲೇ ಬಿಟ್ಟು ಹೊರಟು ಹೋಗ್ತಾರೆ, ಅಂದ್ರೆ ನೀವು ಕರ್ಕೊಂಡು ಹೋಗ್ಲಿಕ್ಕಿಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ಇದಿಷ್ಟು ಆಗಿ ದರ್ಶನ ಆಗಿ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಅಂದ್ರೆ ನಮ್ಮ ಕಡೆಗೆ ಅವನನ್ನ ಕರ್ಕೊಂಡು ಹೋಗ್ಬೇಕಾದದ್ದಿದೆ ಅಂತ ಹೇಳಿ ಅವ್ರು ಹೊರಟು ಹೋಗ್ತಾರೆ. ಅಲ್ಲಿಗೆ ಅವನ ದರ್ಶನದ ಸ್ಥಿತಿ ಮುಕ್ತಾಯ ಆಗುತ್ತೆ. ಎಚ್ಚರಗೊಂಡ ತಕ್ಷಣವೇ ತನ್ನ ಅಧ್ಯಯನ, ಗುರುಗಳು ಹೇಳಿದ ಮಾತು, ತನ್ನ ಅನುಷ್ಠಾನ, ತಂದೆ ತಾಯಿಗಳು ಯಾವ್ದ್ರ ಸುದ್ದಿಯೂ ಹೇಳದೆ ಅದನ್ನ ಬಹಳ ಗೂಢವಾಗಿಟ್ಟು ಅದರ ಭಯಂಕರ ಮೌನ ಅತ್ಯಂತ ಭಯಂಕರವಾದ ಸಂಗತಿಗಳನ್ನ ಹೇಳ್ತಾವೆ. ಅದು ಹೇಳಿದ್ರೆ ಅಷ್ಟು ತೀವ್ರತೆ ಇರ್ತಿರ್ಲಿಲ್ಲ, ಅದರ ಬಗ್ಗೆ ಒಂದು ತುಟಿ ಪಿಟಿಕ್ ಅನ್ನದೆ ಆ ವಿನಾಶದ ಅಥವಾ ಆ ಕಳೆದುಕೊಂಡ ನಷ್ಟ ವಸ್ತುವಿನ ಮಹತ್ವವನ್ನ ಮೌನ ಇನ್ನಷ್ಟು ಹೆಚ್ಚು ಹೇಳುತ್ತೆ. ಮರಳಿ ಆತನಿಗೆ ಇದೆಲ್ಲದರ ಬಗ್ಗೆ ಅರಿವುಂಟಾಗಿ ಬಿಟ್ಟು ನೇರವಾಗಿ ತೀರ್ಥಕ್ಷೇತ್ರಗಳ ಪರ್ಯಟನೆ ಮಾಡ್ತಾ ಗಂಗಾದ್ವಾರಕ್ಕೆ ಬರ್ತಾನೆ. ಗಂಗಾದ್ವಾರ ಅಂದ್ರೆ ಇವತ್ತಿನ ಹರಿದ್ವಾರ. ಹರಿದ್ವಾರದ ಗಂಗೆಯ ತಡಿಗೆ ಬಂದು ಅಲ್ಲಿರುವ ಎಲ್ಲ ಋಷಿ ಮುನಿಗಳ ಸೇವೆ ಮಾಡ್ತಾ ಅವರಿಂದ ಒಳ್ಳೆ ಮಾತುಗಳನ್ನು ಕೇಳಿಸಿಕೊಳ್ತಾ ತಾನು ಆಹಾರದಲ್ಲಿ ಅತ್ಯಂತ ನಿಯಮವನ್ನು ಮಾಡಿಕೊಂಡು ಗಂಗೆಯಲ್ಲೇ ಮಿಂದು ನಿತ್ಯ ಭಗವಂತನ ಉಪಾಸನೆಯನ್ನು ಮಾಡ್ಲಿಕ್ಕೆ ಶುರು ಮಾಡಿದ. 10 ವರ್ಷಗಳ ಕಾಲ ಹೀಗೆ ಉಪಾಸನೆ ಮುಂದುವರಿಯಿತು. ಆದ್ರೆ ಯಾವಾಗ ಇನ್ನು ಈ ದೇಹದಿಂದ ನನಗೆ ಸಾಧನೆ ಮಾಡುವುದು ಸಾಧ್ಯ ಇಲ್ಲ ಅಂತ ಅನ್ನಿಸಿತೋ ಆವಾಗ ಗಂಗೆಯಲ್ಲಿ ತನ್ನ ದೇಹವನ್ನು ಬಿಟ್ಟು ಭಗವಂತನ ಲೋಕಕ್ಕೆ ಸಾಗಿದ. ಹಾಗಾಗಿ ನರಕ ಅಂತನ್ನುವಂಥದ್ದು ಇಲ್ಲ ಅಂತ ಹೇಳಲಿಕ್ಕೆ ಅಲ್ಲ ಹೊರಡ್ಲಿಲ್ಲ. ಆದ್ರೆ ನರಕದ ದೋಷದಿಂದ ಪಾರಾಗ್ಲಿಕ್ಕೆ ಖಂಡಿತ ಅವಕಾಶ ಇದೆ. ಭಗವಂತನ ನಾಮಸ್ಮರಣೆ, ನಮಗಿರುವ ಎಚ್ಚರ ಖಂಡಿತ ಅವನಿಂದ ಇನ್ನಷ್ಟು ಹೆಚ್ಚು ಹೆಚ್ಚು ನಾವು ಒಳ್ಳೆಯ ಗತಿಯನ್ನು ಹೊಂದುವುದಕ್ಕೆ ಬೇಕಾದ ದಾರಿಯನ್ನ ಪಡೆಯಬಹುದು ಅಂತ ಹೇಳಿದ್ರು. ಈ ಮಧ್ಯದಲ್ಲಿ ಭಗವಂತನ ಉತ್ಕರ್ಷವನ್ನು ನಿರೂಪಣೆ ಮಾಡಿ ವೈಷ್ಣವ ಅಂದ್ರೆ ಏನು, ವೈಷ್ಣವ ಅಂದ್ರೆ ಕೇವಲ ನನ್ನ ಅಧಿದೇವತೆ ಆರಾಧ್ಯ ದೇವತೆ ವಿಷ್ಣು ಅಂತ ಇಷ್ಟೇ ಆದ್ರೆ ಅವನು ಪೂರ್ಣ ವೈಷ್ಣವ ಆಗೋದು ಸಾಧ್ಯ ಇಲ್ಲ. ನಾವು ಒಂದು ಹಾಡು ಕೇಳ್ತೇವೆ, ವೈಷ್ಣವ ಜನತೋ ಪರಪೀಡೆ ಅನ್ನುವುದನ್ನ ಬಹಳ ಬೇಗ ಗುರುತಿಸಿ ಅದಕ್ಕೆ ಪರಿಹಾರವನ್ನು ಕಾಣುವ ಪ್ರಯತ್ನ ಮಾಡುವವನು, ಇನ್ನೊಬ್ಬರ ಕಷ್ಟವನ್ನ ತನ್ನ ಕಷ್ಟ ಅಂತ ಭಾವಿಸುವವನು, ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲ ಪ್ರತೀಕಗಳಲ್ಲೂ ಭಗವಂತನನ್ನು ಕಾಣುವ ಉದಾರವಾದ ಮನಸ್ಸುಳ್ಳವನು, ಎಲ್ಲ ದೇವತೆಗಳನ್ನ ಜೊತೆಗೂಡಿಸಿಕೊಂಡು ಭಗವಂತನ ಪರಿವಾರವಾಗಿ ಚಿಂತಿಸುವವನು, ಈ ಎಲ್ಲ ಹಿನ್ನೆಲೆಯಲ್ಲಿ ಅವನು ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ, ವಾಸುದೇವನೇ ಎಲ್ಲೆಡೆ ತುಂಬಿದ ಮಹಾತತ್ವ ಅಂತ ಅರ್ಥಪೂರ್ಣವಾಗಿ ಯಾರು ಬದುಕ್ತಾನೋ ಅವನು ಮುಖ್ಯವಾಗಿ ವೈಷ್ಣವ ಅಂತ ಅನಿಸಿಕೊಳ್ತಾನೆ ಅಂತ ಅದರ ಪ್ರಶಂಸೆಯನ್ನು ಮಾಡಿ ಮುಂದೆ ಪ್ರಚೇತಸರ ಕಥೆಯನ್ನು ಹೇಳ್ತಾರೆ. ಆ ಪ್ರಚೇತಸರಿಗೆ ಮದುವೆ ಆಗಿ ಬಂದವಳೆ ಮಾರಿಷ. ಆ ಮಾರಿಷ ಮತ್ತು ಪ್ರಚೇತಸರ ಮಗನೇ ದಕ್ಷ. ಅವನಿಗೂ ವಿವಾಹ ಉಂಟಾಗುತ್ತೆ. ಆ ವಿವಾಹದ ಬಳಿಕ ಪ್ರಸೂತಿ ಅಂತನ್ನುವಳ ಜೊತೆಗೆ ಅವಳಿಂದ ಅನೇಕ ಮಕ್ಕಳು ಹುಟ್ಟುತ್ತಾರೆ. ಅಲ್ಲಿ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡೆದು, ಯಾಕೆಂದ್ರೆ ಸಂತತಿಯ ವೃದ್ಧಿಗೆ ಬೇಕಾದಂತಹ ವ್ಯವಸ್ಥೆ ಅಲ್ಲಿಂದ ಮುಂದುವರಿಯುತ್ತೆ. ಅವನಿಗೆ ಮಕ್ಕಳಾಗಿ ಹರಿಯಶ್ವರು ಅಂತ ಒಂದಿಷ್ಟು ಜನ 10,000 ಮಂದಿಯನ್ನ ಆತ ಪಡೀತಾನೆ. ಅವರೆಲ್ಲರೂ ಕೂಡ ಸೃಷ್ಟಿಗೆ ಅಂತ ಭಗವಂತ ತನ್ನ ತಂದೆಯಿಂದ ಆದಿಷ್ಟರಾಗಿ ಹೊರಟಾಗ ನಾರದರು ಮಧ್ಯದಲ್ಲಿ ಸಿಕ್ಕು, ಯಾಕೆ ಹೊರಟಿದ್ದೀರಿ? ಅಲ್ಲ, ನಾವು ಸೃಷ್ಟಿ ಮಾಡಬೇಕು ಅಂತಿದ್ದೇವೆ. ಹೌದಾ, ಸೃಷ್ಟಿಯ ಕಲ್ಪನೆ ಏನು ಅಂತ ಗೊತ್ತಾ ನಿಮಗೆ? ಹೋಗ್ತಾ ಹೋಗ್ತಾ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಅದು ನಿಮ್ಗೆ ಅಭ್ಯಾಸ ಮಾಡ್ಲಿಕ್ಕೆ ಈ ಜಗತ್ತಿನ ಪ್ರಯೋಗಶಾಲೆಯನ್ನ ಯಾರು ನಿಮಗೆ ರೆಡಿ ಮಾಡಿ ಕೊಟ್ಟಿಲ್ಲ. ಅದರಿಂದ ಅನೇಕ ಜನರ ಬದುಕು ಇರುತ್ತೆ. ಮೊದಲು ಅದರ ಹುಟ್ಟು, ಹಿನ್ನೆಲೆ, ಕರ್ಮ, ಯೋಗ್ಯತೆ, ಕಾಲ, ಸ್ವಭಾವ ಇದೆಲ್ಲವನ್ನು ಗಮನಿಸಿದ್ರೆ ಮಾತ್ರ ನಿಮ್ಗೆ ಆ ತತ್ವ ಭಗವತ್ ತತ್ವದ ಅರಿವು ಉಂಟಾದ್ರೆ ಮಾತ್ರ ನೀವು ಉಳಿದನ್ನು ಮಾಡ್ಲಿಕ್ಕೆ ಸಾಧ್ಯ. ಅದರಿಂದಾಗಿ
ಅದು ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳಿದಾಗ, ಹೌದಾ, ಹಾಗಾದ್ರೆ ಅದನ್ನು ತಿಳ್ಕೊಳ್ಬೇಕು ಅಂದ್ರೆ ಅದಕ್ಕೆ ದೀರ್ಘಕಾಲವಾದ ತಪಸ್ಸು ಮಾಡ್ಬೇಕು. ಯಾವುದೇ ಒಂದು ಕಾರ್ಯ ಮಾಡುವ ಮುನ್ನ ತಪಸ್ಸು ಅಂದ್ರೆ ಮತ್ತೆ ಕಾಡಿಗೆ ಹೋಗುದು ಒಂದೇ ತಾತ್ಪರ್ಯ ಅಲ್ಲ. ಇಲ್ಲಿ ಅದನ್ನು ಹೇಳಿದ್ದಾರೆ, ತಪಸ್ಸು ಅಂದ್ರೆ ಒಂದು ಕೆಲಸ ಮಾಡುವ ಮುಂಚೆ ಅದರ ಆಗು ಹೋಗುಗಳನ್ನೆಲ್ಲ ಸರಿಯಾಗಿ ವಿಚಾರ ಮಾಡಬೇಕು. ಸರಿಯಾಗಿ ಯಾರು ತಪಸ್ಸು ಮಾಡ್ತಾನೋ ಅವನಿಗೆ ಮಾತ್ರ ಒಳ್ಳೆಯ ಸೃಷ್ಟಿಯನ್ನು ಮಾಡ್ಲಿಕ್ಕೆ ಆಗತ್ತೆ. ಯಾರು ಅದರ ಪೂರ್ವಾಪರಿಕಾರವನ್ನ ಆಲೋಚನೆ ಮಾಡುವುದಿಲ್ವೋ ಅವನಿಗೆ ಒಳ್ಳೆಯ ಕೆಲಸವನ್ನ, ಒಳ್ಳೆಯ ಸೃಷ್ಟಿಯನ್ನ, ಸರಿಯಾದ ಕಾರ್ಯದ ಗುರಿಯನ್ನ ಹೊಂದುವುದು ಸಾಧ್ಯ ಇಲ್ಲ ಅಂತ ಹೀಗೆ ಹೇಳಿದಾಗ, ಅವರು ಹಾಗಾದ್ರೆ ನಾವು ತಪಸ್ಸಿಗೆ ಹೊರಡುತ್ತೇವೆ ಅಂತ ಅವರಿಂದ ಉಪದೇಶ ಪಡೆದು, ಮಂತ್ರೋಪದೇಶ ಪಡೆದು ಹೊರಡುತ್ತಾರೆ. ಹೀಗೆ ಅವರು ಹೊರಟು ಹೋದವರು ಬರ್ಲೇ ಇಲ್ಲ. ಇವನಿಗೆ, ದಕ್ಷನಿಗೆ ಇವರೆಲ್ಲ ಹೋದವ್ರು ಎಲ್ಲೋದ್ರು ಎಲ್ಲೋದ್ರು ಅಂತ ಬಹಳ ಹುಡುಕ್ತಾನೆ. ನಾರದರ ಮಾತಿನಿಂದಾಗಿ ಅವರು ದಿಕ್ಕು ತಪ್ಪಿ ತಪಸ್ಸಿಗೆ ಹೊರಟೋಗಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಆದೇಶ ಇದ್ದದ್ದು ಸೃಷ್ಟಿಯ ವಿಸ್ತಾರ ಆಗ್ಬೇಕು ಅಂತ. ಆದ್ರೆ ಈ ಸೃಷ್ಟಿಯ ವಿಸ್ತಾರಕ್ಕೆ ಬೇಕಾದ ವ್ಯವಸ್ಥೆಯನ್ನೇ ನಾರದರು ತಾನು ಬ್ರಹ್ಮಚಾರಿ ಅಂತ ಎಲ್ಲರಿಗೂ ಅದರದ್ದು ಉಪದೇಶ ಮಾಡಿ ಕಳಿಸ್ತಾರೆ. ವಸ್ತುತಃ ನಾರದರು ಹೇಳಿದ್ದು ಬ್ರಹ್ಮಚಾರಿಗಳಾಗಿ ಅಂತಲ್ಲ, ಅದನ್ನ ತಿಳಿದು ಮಾಡಿ ಅಂತ. ಅವ್ರಿಗೆ ಆಮೇಲೆ ಅನ್ನಿಸ್ತು, ನಾವು ಈ ಕೆಲಸ ಮಾಡುವುದರಿಂದ ಅಂದ್ರೆ ಈ ಕೆಲಸಕ್ಕೆ ನಮ್ಗಾರ ಒತ್ತಾಯ ಮಾಡುವುದಕ್ಕಿಂತ ನಮ್ಮ ಅಂತರಂಗದ ಸತ್ಯವನ್ನೇ ತಿಳಿಯುವುದು ಬಹಳ ಮುಖ್ಯ ಅಂತ ಅನ್ನಿಸಿ ಅವ್ರು ಹೊರಟೋದ್ರು. ಆಮೇಲೆ ಶಬಲಾಶ್ವರು ಅಂತ ಮತ್ತೆ 1000 ಜನರನ್ನ ಇನ್ನೊಂದು ಬಾರಿ ಸೃಷ್ಟಿಗಾಗಿ ನಿಯೋಜನೆ ಮಾಡ್ತಾನೆ ತನ್ನ ಮಕ್ಕಳನ್ನ. ಯಥಾ ಪ್ರಕಾರ ಮತ್ತೆ ನಾರದರು ಸಿಗ್ತಾರೆ. ಆ ನಾರದರ ಜೊತೆಗೆ ಮಾತುಕತೆ ಆಗುತ್ತೆ. ಮಾತುಕತೆ ಆದಾಗ ಅವರು ಇದೇ ಪ್ರಶ್ನೆಗಳಿಗೆ ತುತ್ತಾಗಿ ತಲೆ ಕೆಡಿಸಿಕೊಳ್ತಾರೆ. ಅವರಿಗೂ ಅವ್ರು ಕೇಳೋದಿಷ್ಟೇ, ತಲೆ ನಿಮ್ಗೆ ಏನ್ ಗೊತ್ತಿದೆ ಅಂತ ನೀವು ಸೃಷ್ಟಿಗೆ ಹೊರಟಿದ್ದೀರಿ, ಏನ್ ಮಾಡಬೇಕು ಅಂತ ಗೊತ್ತಿದೆಯಾ, ಅದನ್ನ ಮೊದಲು ತಿಳ್ಕೊಳ್ಳಿ. ಇದು ಎಲ್ಲ ಕ್ಷೇತ್ರಕ್ಕೂ ಸಮಾನವೇ. ನಾನು ಇವತ್ತೇನಾದ್ರೂ ಪಾಠ ಮಾಡ್ತೇನೆ ಅಂದ್ರೆ ಮೊದಲು ಅದರ ಬಗ್ಗೆ ಏನು ಅಂತ ಗೊತ್ತಿರ್ಬೇಕು. ಅಥವಾ ನಾನು ಅಡಿಗೆ ಮಾಡ್ತೇನೆ ಅಂದ್ರೆ ಅಡಿಗೆ ಅದರ ಹಿನ್ನೆಲೆ ಏನು ಅಂತ ಗೊತ್ತಿರ್ಬೇಕು. ನಾನೊಂದು ಮಡಿಕೆ ಮಾಡ್ತೇನೆ ಅಂದ್ರೆ ಮಡಿಕೆ ಹಿನ್ನೆಲೆ ಗೊತ್ತಿರ್ಬೇಕು. ಅಥವಾ ಯಾವುದೋ ಒಬ್ಬನ ಪರವಾಗಿ ನಾನು ನ್ಯಾಯವನ್ನು ವಾದಿಸ್ತೇನೆ ಅಂತಂದ್ರೆ ಅವನ ಇಡೀ ಕೇಸ್ ಸ್ಟಡಿ ಮಾಡಿರ್ಬೇಕು. ಯಾವ ಕ್ಷೇತ್ರಕ್ಕೆ ಹೋದ್ರೂ ಅದರ ಹಿನ್ನೆಲೆಯನ್ನು ಅರಿತುಕೊಳ್ಳದೆ ಯಾವ ಕೆಲಸ ಮಾಡಿದ್ರು ಕೂಡ ಅದು ಯಶಸ್ಸಿನ ಕಡೆಗೆ ಅವಕಾಶ ಕೊಡಲ್ಲ ಅನ್ನೋದನ್ನ ಅಭಿಪ್ರಾಯವಾಗಿ ಹೇಳಿ, ಅವರು ಸ್ವಲ್ಪ ಗಾಢವಾಗಿ ಸೃಷ್ಟಿಯ ಮೂಲ ಯಾರು, ಅವನಿಂದಾಗುವ ಪರಿಣಾಮ ಈ ಜಗತ್ತಿಗೆ ಏನಿದೆ ಅನ್ನುವ ವೈಚಿತ್ರವನ್ನು ಅರ್ಥ ಮಾಡಿಕೊಳ್ಳಿಕ್ ಹೋಗಿ ಕಳೆದು ಹೋಗ್ಬಿಟ್ರು. ಮತ್ತೆ ಅವ್ರು ಹೋದವ್ರು ಬರಲೇ ಇಲ್ಲ. ದಕ್ಷನಿಗೆ ತನಗೆ ಕೊಟ್ಟ ಜವಾಬ್ದಾರಿಯನ್ನು ನಿರ್ವಹಿಸ್ಲಿಕ್ಕೆ ಸಮರ್ಥವಾಗಿ ಮುಂದುವರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸಿಟ್ಟು ಬಂತು. ಕೊನೆಗೆ ಚತುರ್ಮುಖ ಆತನನ್ನ, ಬೇಡ, ಈ ಗಂಡು ಮಕ್ಕಳು ಯಾವ ಕೆಲಸಕ್ಕೂ ತಕ್ಷಣದಲ್ಲಿ ಅವ್ರು ಒಂದ್ ಕೆಲಸ ಹೇಳಿದ್ರೆ ಅದರ ಗಾಂಭೀರ್ಯ ಅರ್ಥ ಮಾಡ್ಕೊಳ್ಳಲ್ಲ, ಏನಾದ್ರೂ ಜಗತ್ತಿನ ಸೃಷ್ಟಿಯ ಭಾಗದಲ್ಲಿ ಮುಂದುವರಿಯುವ ಹೊಣೆಗಾರಿಕೆ ಅಥವಾ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುವುದು ಅಂತಿದ್ರೆ ನೀನು ಸರಿಯಾಗಿ ಅದಕ್ಕೆ ಯಾರು ಡೆಡಿಕೇಟ್ ಆಗಿ ಕೆಲಸ ಮಾಡ್ತಾರೋ ಅಂಥವರನ್ನೇ ನಿಯೋಜಿಸ್ಬೇಕು ಅಂತ ಹೇಳಿ 60 ಜನ ಹೆಣ್ಣು ಮಕ್ಕಳನ್ನ ಆತ ಪಡೀತಾನೆ. ಅದು ಕೆಲವು ಪುರಾಣಗಳಲ್ಲಿ 50, ಕೆಲವು ಪುರಾಣಗಳಲ್ಲಿ 60 ಅಂತ ಹೀಗೆ ವಿಭಾಗವನ್ನ ನೋಡ್ತೇವೆ ನಾವು. ಅದರ ಹಿನ್ನೆಲೆ ಇರುವಂತಹದ್ದು ಒಂದು ಸೃಷ್ಟಿಯಲ್ಲಿ 50 ಅಂದ್ರೆ ಪ್ರತಿ ಮನ್ವಂತರದಲ್ಲೂ ಮತ್ತೊಮ್ಮೆ ಮತ್ತೊಮ್ಮೆ ಚತುರ್ಮುಖನ ದಿನದಲ್ಲಿ ಬಂದು ಹೋಗುವವರು ಇರ್ತಾರೆ. ಅದರಿಂದಾಗಿ ಒಂದು ಕಡೆ ಹಾಗೆ ಒಂದು ಕಡೆ ಹೀಗೆ ಅಂತ ತಾತ್ಪರ್ಯ ಹೊರತು ಅದು 60-50 ಅಂತ ಕನ್ಫ್ಯೂಷನ್ ಏನಿಲ್ಲ. ಇಲ್ಲಿ ಹೇಳಿದ್ದು ಷಷ್ಠಿ ದುಹಿತೃಗಳ ಪ್ರಾಪ್ತಿ ಆಗುತ್ತೆ. ಅವರಿಂದಾಗಿ ದಕ್ಷನ ನಿಜವಾದ ಉದ್ದೇಶ ಈಡೇರುತ್ತೆ. ಅವನಿಗೆ ಮುಂದಿನ ಗತಿ ಹೊಂದುವುದಕ್ಕೆ ಬೇಕಾದ ಅಂದ್ರೆ ಶಾಸ್ತ್ರಗಳು ಮುಂದುವರಿಬೇಕು, ಲೋಕದಲ್ಲಿ ಜ್ಞಾನದ ಪರಂಪರೆಯ ಜೊತೆಗೆ ಅನೇಕ ತರದ ಕಲ್ಟ್ಗಳಿರ್ತವೆ, ಧರ್ಮಗಳಿರ್ತವೆ, ಅನೇಕ ತರದ ಸಂಸ್ಕೃತಿಗಳಿರ್ತವೆ. ಇದೆಲ್ಲವೂ ಮುಂದುವರಿಬೇಕು ಅಂತಂದ್ರೆ ಪೀಳಿಗೆಯ ಮುಂದುವರಿಕೆಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಈಗ ಸ್ವಲ್ಪ ದಕ್ಷನಿಗೆ ಉಸಿರು ಬಿಡುವಂತಾಯಿತು. ಅದರಲ್ಲಿ ವಿಶ್ವರೂಪನಿಗೂ ಕೂಡ ಅಂದ್ರೆ ತೊಷ್ಟ್ರುವಿಗೂ ಕೂಡ ಒಬ್ಬಳನ್ನು ಕೊಟ್ಟು ಮದುವೆ ಮಾಡಿರ್ತಾನೆ. ಆ ತೊಷ್ಟ್ರುವಿನ ಕಥೆಯನ್ನು ಹೇಳ್ತಾ ದೇವತೆಗಳು ಒಂದು ಬಾರಿ ದೊಡ್ಡ ಯಾವುದೋ ಒಂದು ಸಭೆಯನ್ನು ನಡೆಸ್ತಾ ಇರ್ತಾರೆ. ಆ ಸಭೆಗೆ ಇಂದ್ರ ಎಲ್ಲರನ್ನು ಕುರಿತು ಏನೋ ಗಾಢವಾಗಿ ಚರ್ಚೆ ನಡೆಸ್ತಾ ಇರ್ತಾರೆ. ಇಂದ್ರನೊಂದಿಗೆ ಸೇರಿಕೊಂಡು ಬೃಹಸ್ಪತ್ಯಾಚಾರ್ಯರು ಸಭೆಗೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದಾಗ ಇಂದ್ರ ಒಂದು ಕ್ಷಣ ಕಣ್ಣಿನಿಂದ ಅವರನ್ನ ಗಮನಿಸಿ
ಇನ್ನೊಂದು ಕ್ಷಣದಲ್ಲಿ ಅವರನ್ನು ಮಾತಾಡಿಸ್ಬೇಕು ಅಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಯಾರನ್ನು ಮಾತಾಡಿಸಿದ್ದವರದನ್ನ ಮುಗಿಸಿ ಹೊರಡುತ್ತೇನೆ ಅನ್ನುವ ರೀತಿಯಲ್ಲಿ ಅವರ ಕಡೆ ಗಮನ ಕೊಡಲಿಲ್ಲ. ಅವರನ್ನ ಮಾತಾಡಿಸಿ ತಿರುಗಿರುವಾಗ ಬೃಹಸ್ಪತ್ಯಾಚಾರ್ಯರು ಕಾಣಿಸ್ತಿಲ್ಲ. ಯಾವಾಗ ಈ ಸಭೆಗೆ ನನ್ನ ಅವಶ್ಯಕತೆ ಇಲ್ವೋ ಆವಾಗ ನಾನು ಅಲ್ಲಿ ಇರಬಾರದು ಅಂತ ಬೃಹಸ್ಪತ್ಯಾಚಾರ್ಯರು ಹೊರಟು ಬಿಟ್ರು. ಹೊರಟಾಗ ಬಹಳ ಗಾಬರಿನೂ ಆಗುತ್ತೆ, ಬೇಜಾರು ಆಗುತ್ತೆ ಇಂದ್ರನಿಗೆ. ಎಲ್ಲ ಕಡೆ ಹುಡುಕ್ತಾನೆ, ಯಾಕೆಂದ್ರೆ ತನ್ನ ಅನೇಕ ಕಷ್ಟ ಕಾಲದಲ್ಲಿ ತನಗೆ ತುಂಬಾ ಹೆಗಲು ನೀಡಿದವರು ಬೃಹಸ್ಪತ್ಯಾಚಾರ್ಯರು. ಅವರನ್ನ ನಾನು ಅವ್ರು ಬರ್ತಾರೆ ಅಂತ ಗೊತ್ತಿದ್ದಾಗ ಮೊದಲು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಕಿತ್ತು. ಅದು ಒಂದು ಕ್ಷಣದಲ್ಲಿ ಬಂದು ಹೋದ ನಿರ್ಲಕ್ಷ್ಯದ ಉದ್ದೇಶ ಕೆಟ್ಟದಾಗಿರಲಿಲ್ಲ, ಆದ್ರೆ ನಿರ್ಲಕ್ಷ್ಯ ಅನ್ನೋದು ಅವ್ರು ಕೊಟ್ಟ ಸಲುಗೆಯ ಪರಿಣಾಮ ಆಗಿತ್ತು. ಆದ್ರೆ ಅದಕ್ಕೆ ಬೆಲೆ ತೆರಬೇಕಾಯಿತು. ಎಲ್ಲಿ ಹುಡುಕಿದ್ರು ಬೃಹಸ್ಪತ್ಯಾಚಾರ್ಯರು ಸಿಗಲೇ ಇಲ್ಲ. ಇದು ದೈತ್ಯರಿಗೆ ಬಹಳ ಬೇಗನೆ ವಿಷಯ ಮುಟ್ಟಿತು. ಕೂಡ್ಲೇ ಯಾವಾಗ ಗುರುಗಳ ಅನುಗ್ರಹದ ರಕ್ಷೆ ತಪ್ಪಿತೋ ಅವಾಗ ನಮ್ಗೆ ಎಲ್ಲ ಸುಲಭ ಅಂತ ದೈತ್ಯರು ಕೂಡ್ಲೇ ದಾಳಿ ಮಾಡಿದ್ರು. ದಾಳಿಯಲ್ಲಿ ತತ್ತರಿಸಿ ಹೋದ್ರು ದೇವತೆಗಳು. ರಕ್ಷಿಸಿಕೊಳ್ಳಿಕ್ಕೆ ಎಲ್ಲಾ ದಿಕ್ಕುಗಳಿಗೂ ಓಡಿದ್ರು. ಎಲ್ಲರೂ ಕೊನೆಗೆ ಸೇರಿ ಚತುರ್ಮುಖನ ಬಳಿಗೂ ಬಂದ್ರು. ಬಂದಾಗ ಅವ್ರು ಹೇಳಿ, ನಿಮ್ಗೆ ಜವಾಬ್ದಾರಿ ಇರ್ಬೇಕಲ್ವಾ, ಹಿರಿಯರನ್ನ ಚೆನ್ನಾಗಿ ಗೌರವಿಸಿ ನಿಮ್ಮ ರಕ್ಷಣೆ ಮಾಡ್ಕೊಳ್ಬೇಕು. ಕೇವಲ ಇದು ರಕ್ಷಣೆ ಅಂದ್ರೆ ನಿಮ್ಮ ರಕ್ಷಣೆ ಅಲ್ಲ, ಇದು ಇದು ಜಗತ್ತಿನ ರಕ್ಷಣೆ. ಯಾಕಂದ್ರೆ ನೀವು ಸೋಲುವುದು ಅಂದ್ರೆ ನಿಮ್ಮ ಸೋಲಿನಿಂದ ನಿಮ್ಗೆ ಏನಾಗ್ಲಿ ಆಗ್ಬೇಕಾದದ್ದಿಲ್ಲ, ಆದ್ರೆ ನಿಮ್ಮ ನಿಮ್ಮ ಪೋರ್ಟ್ಫೋಲಿಯೋವನ್ನ ನೀವು ರಕ್ಷಿಸಿಕೊಳ್ಳದೆ ಹೋದ್ರೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಜೀವಿಯೂ ಕೂಡ ನೀರು ಗಾಳಿ ಬೆಂಕಿ ಎಲ್ಲದಕ್ಕೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಕೂಡ್ಲೇ ನೀವೊಂದು ಗುರುವಿನ ಸ್ಥಾನಕ್ಕೆ ಬೇಕಾದ ವ್ಯಕ್ತಿಯನ್ನ ಹುಡುಕ್ಬೇಕು. ನೀವೇ ಹೇಳಬೇಕು, ನಮಗೆ ಯಾರನ್ನ ಆಯ್ಕೆ ಮಾಡಿಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ತಕ್ಷಣವೇ ರಾಜಗುರು ಸ್ಥಾನಕ್ಕೆ ನೀವು ವಿಶ್ವರೂಪಾಚಾರ್ಯರನ್ನು ಕೇಳುವುದು ಉತ್ತಮ ಅಂತ ಹೇಳಿ ಕಳುಹಿಸ್ತಾರೆ. ವಿಶ್ವರೂಪ ಆಚಾರ್ಯರನ್ನ ಹೋಗಿ ಎಲ್ಲ ದೇವತೆಗಳು ಇಂದ್ರನೇ ಮುಂದೆ ನಿಂತು ಕೈ ಮುಗಿದು, ವಿಶ್ವರೂಪಾಚಾರ್ಯರ ಸ್ಥಾನ ಯಾವುದೋ ಬಹಳ ಅಂದ್ರೆ ದೇವತೆಗಳ ಸ್ಥಾನಮಾನಗಳನ್ನ ಗುರುತಿಸಿದ್ರೆ ಅತ್ಯಂತ ಚಿಕ್ಕದು, ಆದ್ರೆ ಅವರಲ್ಲಿರುವ ಅನುಷ್ಠಾನ, ಅವರಿಗಿರುವಂತಹ ಶಾಸ್ತ್ರ ಶ್ರದ್ಧೆ, ಇದು ಆ ಗುರುವಿನ ಸ್ಥಾನಕ್ಕೆ ಇರುವ ಅರ್ಹತೆಯನ್ನು ಹೇಳ್ತಾ ಇತ್ತು. ಆದ್ರಿಂದ ದೇವತೆಗಳು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ. ಎಲ್ಲರಿಗೂ ಅವರವರ ಸ್ಥಾನಕ್ಕೆ ಅವರವರ ಕಲೆ ಅಥವಾ ಅವರವರ ವಿದ್ಯೆ ಅಥವಾ ಅವರವರ ಕ್ಷೇತ್ರದಲ್ಲಿರುವ ಸಾಧನೆಗೆ ಗೌರವ ಕೊಡ್ಲೇಬೇಕು ಅಂತ ಗಮನಿಸಿ ಅವ್ರ ಹತ್ರ ಬಂದು, ನೀವು ಗುರುಸ್ಥಾನದಲ್ಲಿ ಕೂತು ನಮ್ಮನ್ನ ಅನುಗ್ರಹಿಸ್ಬೇಕು ಅಂತ ಕೇಳ್ತಾನೆ. ಆಗ ವಿಶ್ವರೂಪಾಚಾರ್ಯರು ಕೂಡ್ಲೇ ಒಪ್ಪಿಕೊಳ್ಳಲ್ಲ, ಬೇಡ ಇದೆಲ್ಲ, ನನಗೆ ಇಂತಹ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಳ್ಳುವಷ್ಟು ಆಸೆಯೂ ಇಲ್ಲ, ನನಗೆ ಅರ್ಹತೆಯೂ ಇಲ್ಲ, ಅದು ಬಹಳ ಕಷ್ಟದ ಸ್ಥಾನ, ಬುದ್ಧಿ ಕೆಡಿಸುವ ಸ್ಥಾನ, ದುರುಳತನವನ್ನ ಗೊತ್ತಿಲ್ಲದಂತೆ ನಮ್ಮಲ್ಲಿ ಸೇರಿಸುವ ಸ್ಥಾನ. ಆದ್ರೆ ಕೊನೆಗೆ ದೇವತೆಗಳ ಒತ್ತಾಯವನ್ನು ಕಂಡು, ದೊಡ್ಡವರು ನೀವೆಲ್ಲ ಸೇರಿ ಹೇಳ್ತಾ ಇದ್ದೀರಿ ಅಂತಂದಮೇಲೆ ಆದೇಶ ಪಾಲನೆ ಮಾಡದೇ ಇದ್ದಂತಹ ದೋಷಕ್ಕೆ ನಾನು ಗ್ರಸ್ತನಾದೇನು, ಸಿಕ್ಕಿದ ಒಳ್ಳೆಯ ಅವಕಾಶವನ್ನ ಎಷ್ಟು ಸಾಧ್ಯವೋ ಅಷ್ಟು ರೀತಿಯಲ್ಲಿ ನಾನು ದಕ್ಕಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೇನೆ ಅಂತ ಬಂದು ಕೂಡ್ಲೇ ಇಂದ್ರಾದಿ ದೇವತೆಗಳನ್ನೆಲ್ಲ ಕೂಡಿಸಿ ನಾರಾಯಣ ವರ್ಮದ ಉಪದೇಶವನ್ನ ಮಾಡುತ್ತಾರೆ. ಅದು ಅವನ ಪರಂಪರೆಗೆ ಹಿಂದೆಯೂ ಬಹಳ ದೊಡ್ಡ ಮೂಲದಿಂದ ಬಂದದ್ದಿತ್ತು, ದಧೀಚಿ ಮೊದಲಾದ ಋಷಿಗಳಿಂದ. ಅದನ್ನ ಉಪಾಸನೆ ಮಾಡಿದ್ರ ಫಲವಾಗಿ ಕವಚ ನಾರಾಯಣ ವರ್ಮ ಅಂದ್ರೆ ಭಗವಂತನ ರೂಪಗಳ ಅನುಸಂಧಾನದಿಂದ ಒದಗಿದಂತಹ ಮಂತ್ರಮಯವಾದಂತಹ ಕವಚ, ಆ ಕವಚದಿಂದ ದೈತ್ಯರ ಆಕ್ರಮಣ ಎಲ್ಲ ಹುಸಿಯಾಗುತ್ತೆ, ದೇವತೆಗಳು ಗೆದ್ದು ಬಿಡುತ್ತಾರೆ. ವಿಶ್ವರೂಪಾಚಾರ್ಯರ ಜೊತೆಗೆ ಬಾಂಧವ್ಯ ಹಾಗೆಯೇ ಮುಂದುವರಿತಾ ಇರುತ್ತೆ. ಆ ಮಧ್ಯದಲ್ಲಿ ಒಂದು ಬಾರಿ ವಿಶ್ವರೂಪಾಚಾರ್ಯರಿಗೆ ತಾಯಿ ಒಬ್ಳು ರಕ್ಕಸಿಯು ಇರ್ತಾಳೆ, ಅಂದ್ರೆ ತಂದೆಯ ಕಡೆಯಿಂದ ದುಷ್ಟವನ್ನ ದಕ್ಷನ ಮಗಳೊಬ್ಳು ಇದ್ರು ಕೂಡ ದುಷ್ಟ ತಾಯಿ ಒಬ್ಳು ರಾಕ್ಷಸ ಕಡೆಯಿಂದ ಬಂದವಳು ಇರ್ತಾಳೆ ಅಂದಾಗಿ ಅಲ್ಲಿಯ ಮಂದಿ ಅವನನ್ನ ತುಂಬಾ ಒತ್ತಾಯಿಸಿ
ದೇವತೆಗಳ ಲೋಕದಿಂದ ಯಾರಾದರೂ ಒಂದು ದೊಡ್ಡ ಅಧಿಕಾರದಲ್ಲಿ ಬಂದ ತಕ್ಷಣ ಅಲ್ಲಿಂದ ಏನಾದರೂ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಪದಾರ್ಥಗಳು ಉಳಿದ್ರೆ ಅದನ್ನ ಮನೆಗೆ ಸಾಗಿಸೋದು ಅಂತ ಇದ್ದೇ ಇರುತ್ತೆ. ದೇವಲೋಕದಿಂದ ನಮ್ಗೆ ಏನಾದ್ರೂ ಲಾಭ ಆಗ್ಬೇಕು, ನೀವು ಆ ಪೋಸ್ಟ್ ಅಲ್ಲಿ ಇದ್ದಿದ್ರು ನಮ್ಗೆ ಏನಾದ್ರೂ ಕೊಡ್ಬೇಕಲ್ವಾ ಅಂತ ಹೀಗೆ ಒತ್ತಾಯ ಮಾಡಿ ಕೇಳಿ ಅವನ ಯಾಗದ ಹವಿಸ್ಸಿನಲ್ಲಿ ಒಂದು ಪಾಲನ್ನ ತಗೊಂಡು ಹೋಗ್ತಾ ಇರ್ತಾರೆ. ಇದು ಇಂದ್ರನಿಗೆ ತಿಳಿದು ನಮ್ಮ ಸಂಪತ್ತನ್ನ ಅಥವಾ ನಮ್ಮ ಅನುಕೂಲ್ಯವನ್ನ ದೈತ್ಯರ ಪರವಾಗಿ ಉಪಯೋಗಿಸ್ತಾ ಇರುವುದಕ್ಕೆ ಕೋಪಗೊಂಡು ಅವನ ತಲೆಯನ್ನ ತೆಗೆದು ಬಿಡ್ತಾನೆ. ಅಂದ್ರೆ ಯೋಚನೆನೂ ಮಾಡದೆ ತಲೆ ತೆಗೆದು ಬಿಡ್ತಾನೆ. ಇದರಿಂದ ತ್ವಷ್ಟೃಭಿಗೆ ಬಹಳ ಕೋಪ ಬರುತ್ತೆ. ಕೋಪದಿಂದ ದೊಡ್ಡ ಯಾಗವನ್ನ ಮಾಡಿ ಇಂದ್ರನನ್ನ ಕೊಲ್ಲುವಂತಹ ಒಬ್ಬ ಮಗ ಬೇಕು ಅಂತ ಯಜ್ಞ ಮಾಡ್ತಾನೆ. ಅಲ್ಲೂ ಕೂಡ ಯಜ್ಞದಲ್ಲಿ ಒಂದು ಸ್ವಾರಸ್ಯ ನಡೆದು ಹೋಗುತ್ತೆ. ಇಂದ್ರನಿಂದ ಕೊಲ್ಲುವ ಮಗ ಹುಟ್ಲಿ ಅಂತನ್ನುವ ರೀತಿಯ ಮಂತ್ರದ ಬಳಕೆಯಿಂದಾಗಿ ವೃತ್ರಾಸುರ ಹುಟ್ಟುತ್ತಾನೆ, ಇಂದ್ರನಿಂದ ಸಾಯುವಂತೆ ಹುಟ್ಟುತ್ತಾನೆ. ಯಾಕೆಂದ್ರೆ ಇಂದ್ರ ಶತ್ರುವರ್ ವರ್ಧಸ್ವ ಅಂದ್ರೆ ಇಂದ್ರನೇ ಶತ್ರುವಾಗಿರುವಂತಹ ಮಗ ಹುಟ್ಲಿ ಅಂತ ಅರ್ಥ ಆಗುತ್ತೆ. ಇಂದ್ರ ಶತ್ರುವರ್ ವರ್ಧಸ್ವ ಅಂತ ಆ ಶತ್ರುವಿಗೆ ಒತ್ತು ಕೊಟ್ಟು ಮಾತಾಡಿದ್ರೆ ಇಂದ್ರನ ಶತ್ರು ಇಂದ್ರನಿಗೆ ಶತ್ರುವಾದವನು ಹುಟ್ಟುತ್ತಾನೆ. ಇಂದ್ರನೇ ಶತ್ರುವಾದವನಿಗೂ ಇಂದ್ರನನ್ನೇ ಅಂದ್ರೆ ಇಂದ್ರನಿಗೆ ಶತ್ರುವಾಗುವುದು ಅನ್ನುವುದಕ್ಕೂ ವ್ಯತ್ಯಾಸ ಬರೀ ಒಂದು ಸ್ವರದ ಆಚೆ ಈಚೆ ಆಗುವಿಕೆಯಿಂದ ಮೂಡಿ ಕೊನೆಗೆ ವೃತ್ರಾಸುರ ಹುಟ್ಟಿದ. ಆ ವೃತ್ರಾಸುರನ ಕತೆ ಬೇರೆ ಬೇರೆ ಪುರಾಣಗಳಲ್ಲಿ ಬಗೆ ಬಗೆ ರೀತಿಯಿಂದ ಅದಕ್ಕೆ ಒಂದು ಮುಖಗಳಿವೆ, ದೃಷ್ಟಿಕೋನಗಳಲ್ಲಿ ವ್ಯತ್ಯಾಸ ಇದೆ, ಅದೆಲ್ಲದಕ್ಕೂ ಒಂದೊಂದು ಬೇರೆಯದೇ ಆದ ಚಿಂತನೆಗಳಿವೆ. ಆದ್ರೆ ವೃತ್ರಾಸುರನ ಜೊತೆಗೆ ಬಹಳ ಭೀಕರವಾದ ಕಾಳಗ ಆಗುತ್ತೆ. ವೇದಗಳಲ್ಲೂ ವೃತ್ರಾಸುರನ ಬಗ್ಗೆ ಬಹಳ ಬಾರಿ ವೃತ್ರ ಅನ್ನುವ ಶಬ್ದದಿಂದ ಪ್ರಯೋಗ ಮಾಡ್ತಾರೆ. ವೃತ್ರ ದಸ್ಯುಹ ಚ ಅನ್ನುವ ಮಂತ್ರಗಳನ್ನು ಉಪಯೋಗಿಸುವಾಗ ಪರಮಾತ್ಮನಿಗೂ ವೃತ್ರ ಅಂತ ಹೆಸರಿದೆ. ವೃತ್ರ ಅಂದ್ರೆ ಅಜ್ಞಾನ ಅಂತ ಒಂದರ್ಥ. ಅದನ್ನು ನಾಶ ಮಾಡುವವನು ಭಗವಂತ, ಆದ್ರಿಂದ ಅವನಿಗೆ ವೃತ್ರ ಅಂತ ಹೆಸರಿದೆ. ಇಲ್ಲಿ ವೃತ್ರ ಅನ್ನುವ ರಾಕ್ಷಸ ಇಂದ್ರನಿಂದ ಹತ ಆಗ್ಬೇಕಿರುತ್ತೆ, ಆದ್ರೆ ಸುಲಭದಲ್ಲಿ ಆಗಲ್ಲ. ಅದಕ್ಕೋಸ್ಕರ ದೇವತೆಗಳು ಹೋಗಿ ಚತುರ್ಮುಖನನ್ನ ಕೇಳಿದಾಗ ಅವನನ್ನು ಹೇಗೆ ನಾಶ ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ, ಅವನು ವೃತ್ರಾಸುರನಿಗೆ ವರವೂ ಇರುತ್ತೆ, ಅವನು ತಪಸ್ಸು ಮಾಡಿ ನನ್ನನ್ನ ಸುಲಭದಲ್ಲಿ ಯಾರು ಸೋಲಿಸ್ಲಿಕ್ಕೆ ಆಗ್ಬಾರ್ದು ಅಂತ ವರ ಕೇಳಿರ್ತಾನೆ. ಹಾಗಾಗಿ ದೇವತೆಗಳಿಗೆ ಅಸಾಧ್ಯವಾದಂತಹ ಈ ಪ್ರಕ್ರಿಯೆಯನ್ನ ಸಾಧ್ಯವಾಗಿಸುವುದು ಹೇಗೆ ಅನ್ನೋದಕ್ಕೆ ಚತುರ್ಮುಖ ಒಂದು ಆದೇಶ ಮಾಡುತ್ತಾನೆ. ಹಿಂದೆ ಬಹಳ ಹಿಂದೆ ದೇವತೆಗಳಿಗೆ ಮತ್ತು ದೈತ್ಯರಿಗೆ ಆದ ಕಾಳಗದಲ್ಲಿ ದೇವತೆಗಳು ಗೆದ್ದ ಬಳಿಕ ದೈತ್ಯರು ಒಂದು ರೀತಿ ನಿಷ್ಕ್ರಿಯರಾಗಿ ಬಿಟ್ಟಿರ್ತಾರೆ ಬಹಳ ಕಾಲ. ಅವರ ಯಾವ ಮುಖಗಳು ಕೂಡ ಅಂದ್ರೆ ದೇಶದ ಮೇಲೆ ಅಥವಾ ಜಗತ್ತಿನ ಮೇಲೆ ಯಾವುದೇ ಪರಿಣಾಮ ಉಂಟಾಗದೆ ನಿಷ್ಕ್ರಿಯರಾಗಿ ಬಿಟ್ಟಿರ್ತಾರೆ. ಯಾವ ದಾಳಿಯೂ ನಡೀತಾ ಇರಲ್ಲ, ಆಕ್ರಮಣಗಳು ಇರಲ್ಲ. ಈ ಸ್ಥಿತಿಯಲ್ಲಿ ದಧೀಚಿಗಳ ಆಶ್ರಮದಲ್ಲಿ ದೇವತೆಗಳು ಯಾಗಕ್ಕಾಗಿ ಬಂದಿರ್ತಾರೆ, ಅಲ್ಲೇ ವಾಸವಾಗಿರ್ತಾರೆ. ಬಹಳ ದೀರ್ಘಕಾಲದ ಸತ್ರ. ಅವರ ಆಯುಧಗಳನ್ನೆಲ್ಲ ಅಲ್ಲೇ ಇಟ್ಟು ಮಾತಾಡ್ತಾ ಮಾತಾಡ್ತಾ ಹೊರಡುವಾಗ ಅಂದ್ರೆ ಅದರ ಒಂದೊಂದು ಶಕ್ತಿ ಅಲ್ಲೇ ಉಳಿಯುತ್ತೆ ಅಂತ, ಆಶ್ರಮದಲ್ಲೇ ಉಳಿದು ಹೋಗುತ್ತೆ. ದಧೀಚಿಗಳು ತಪಸ್ಸು ಮಾಡುವಾಗ ಆ ಎಲ್ಲ ಆಯುಧಗಳಿಂದಲೂ ಕೂಡಿದ ದೇವತಾ ಸನ್ನಿಧಾನವನ್ನು ಉಪಾಸನೆ ಮಾಡಿದ್ರಿಂದಾಗಿ ಆ ಆಯುಧಗಳ ಸಾನ್ನಿಧ್ಯ ಎಲ್ಲ ದಧೀಚಿ ಋಷಿಯ ಶರೀರವನ್ನ ಸೇರ್ಕೊಂಡಿರುತ್ತೆ. ಇದು ಎಷ್ಟೋ ಕಾಲದ ಹಿಂದಿನ ಕಥೆ. ಹಾಗಾಗಿ ಎಲ್ಲರ ಆಯುಧ ಅವರವರಲ್ಲಿ ಒಂದು ಅಂಶದಲ್ಲಿ ಇದ್ರೂ ಕೂಡ ಎಲ್ಲ ಆಯುಧಗಳ ಸಮಷ್ಟಿಯ ವ್ಯಕ್ತಿತ್ವ ಅದು ಅಲ್ಲಿ ಕಾಣುತ್ತೆ. ಆಯುಧಾನ ಮಹಂ ವಜ್ರ, ಬರೀ ವಜ್ರಾಯುಧ ಅಂತಂದಾಗ ಅದು ಇಂದ್ರನ ಕೈಯಲ್ಲಿರುವಂತದ್ದು. ಆ ಇಂದ್ರನ ವಜ್ರಾಯುಧದಲ್ಲಿ ಎಲ್ಲ ಆಯುಧಗಳ ಸಂಬಂಧವೂ ಸೇರಿಕೊಂಡಾಗ ಅದು ದಧೀಚಿ ಆಶ್ರಮದಿಂದ ಬಂದ ಶಕ್ತಿಗೆ ಮೂಲವಾಯಿತು. ಹೋಗಿ ದಧೀಚಿಯನ್ನ ಪ್ರಾರ್ಥನೆ ಮಾಡಿ ಅವನು ತನ್ನ ದೇಹವನ್ನ ನಿಮಗೆ ಒಪ್ಪಿಸಿದ್ರೆ ನೀವು ಆ ದೇಹದಿಂದ ಇಂದ್ರ ವೃತ್ರನ ಸಂಹಾರವನ್ನ ಮಾಡಬಹುದು ಅಂತ ಹೇಳಿದ ಬಳಿಕ ದಧೀಚಿ ಅಲ್ಲಿಗೆ ಹೋಗ್ತಾರೆ. ದಧೀಚಿ, ನನ್ನ ಆತ್ಮ ಸಮರ್ಪಣೆ ಮಾಡಿಕೊಳ್ಳಿಕ್ ನಾನು ಸಿದ್ಧ ಇದ್ದೇನೆ. ದೇಶದ ರಕ್ಷಣೆಗೆ ಒಂದು ದೇಹವನ್ನ ಕೊಡುವುದು ದೊಡ್ಡ ವಿಷಯ ಅಲ್ಲ. ಬಹಳ ಸುಂದರವಾಗಿದೆ ಈ ಕಥೆ. ಇನ್ನೂ ಬೇರೆ ಬೇರೆ ಪುರಾಣಗಳಲ್ಲಿ ಅವರ ನಡುವಿನ ಮಾತುಕತೆ ಅತ್ಯಂತ ಚಂದ. ಒಂದು ಮಹಾ
ಕಾರ್ಯವನ್ನ ಸಿದ್ಧಿ ಸಾಧಿಸುವುದಕ್ಕೋಸ್ಕರ, ಅದರ ಸಿದ್ಧಿ ಪಡೆಯುವುದಕ್ಕೋಸ್ಕರ ಆತ್ಮತ್ಯಾಗ ಅನ್ನೋದು ದೊಡ್ಡ ಕಷ್ಟದ ಸಂಗತಿ ಏನಲ್ಲ. ಯೋಗದ ಮಾರ್ಗದಿಂದ ತನ್ನ ದೇಹವನ್ನ ತೊರೆದು ಶರೀರದಲ್ಲಿ ಯಾವುದೇ ದೋಷ ಉಂಟಾಗದಂತೆ, ಅದರಲ್ಲಿ ಹಾನಿ ಉಂಟಾಗದಂತೆ ಒಪ್ಪಿಸ್ತಾನೆ. ಆ ಶರೀರವನ್ನು ವಿಶ್ವಕರ್ಮನ ಕೈಗೆ ಒಪ್ಪಿಸಿ ಅದರಿಂದ ಸಿದ್ಧವಾದ ವಜ್ರಾಯುಧವನ್ನ ಇಂದ್ರ ಯುದ್ಧಕ್ಕಾಗಿ ಹಿಡಿದು ಹೊರಡುತ್ತಾನೆ. ವೃತ್ತರಾಸುರನ ಜೊತೆಗೆ ಬಹಳ ದೀರ್ಘಕಾಲದ ಯುದ್ಧ ಆಗುತ್ತೆ. ಯುದ್ಧ ಆಗಿ ಇಂದ್ರ ತನ್ನ ಕೈ ಕಳ್ಕೊಳ್ತಾ ಅಂದ್ರೆ ಸೋತು ಹೋಗ್ತಾನೆ. ಸೋತು ಹೋದಾಗ ಕೈ ಚೆಲ್ಲಿದ ವಜ್ರಾಯುಧವನ್ನ ಎತ್ತಿ ತಂದು ಕೊಟ್ಟು, ನೀನೇ ಕೊಲ್ಲಬೇಕಾದವನು, ನಾನೇ ಸಾಯ್ಬೇಕಾದವನು, ಈ ಪಾತ್ರವನ್ನು ಬದಲಿಸುವ ಹಾಗಿಲ್ಲ ಅಂತ ವೇದಾಂತದ ಮಾತುಗಳನ್ನು ಆಡ್ತಾನೆ. ಇದನ್ನಾಡಿದಾಗ ಇಂದ್ರ ಕಂಗಾಲಾಗ್ತಾನೆ. ಇವನಿಗೆ ಸುಲಭದಲ್ಲಿ ನನ್ನ ಕೈಯ ಆಯುಧವನ್ನ ಹಿಡಿದು ಹೊಡೆಯಬಹುದಿತ್ತು, ಆದ್ರೆ ಅದು ಬಿಟ್ಟು ಇವನು ನನಗೆ ಮತ್ತೆ ಆಯುಧವನ್ನ ಒಪ್ಪಿಸಿ ಕೊಲ್ಲು ಅಂತ ಹೇಳ್ತಾ ಇದ್ದಾನೆ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಆದ್ರೆ ಅನಿವಾರ್ಯವಾಗಿ ಕೊನೆಗೆ ಆ ಯುದ್ಧ ಮುಂದುವರೆದು ಮತ್ತೊಮ್ಮೆ ಸಿಟ್ಟಿಗೆದ್ದು ಅವನನ್ನು ಹೊಡಿತಾನೆ. ಅಂದ್ರೆ ಆ ಕ್ಷಣದಲ್ಲಿ ನಡೆದ ಮತ್ತೆ ಮತ್ತಿನ ವಾದ ವಿವಾದಗಳೆಲ್ಲವೂ ಕೂಡ ವೃತ್ರಾಸುರನ ಸಂಹಾರದಲ್ಲಿ ಮುಕ್ತಾಯಗೊಳ್ಳುತ್ತೆ. ಆಗ ಮತ್ತೆ ಪರೀಕ್ಷಿತ್ ರಾಜ ಪ್ರಶ್ನೆ ಕೇಳುತ್ತಾನೆ, ಇಷ್ಟು ವೇದಾಂತದ ಚಿಂತನೆ ಎಲ್ಲಿಂದ ಬಂತು, ಹೇಗೆ ಬಂತು, ಯಾಕಾಗಿ ಬಂತು, ಇದರ ಬಗ್ಗೆ ನೀನ್ ಹೇಳಬೇಕು ಅಂತ ಹೇಳಿದಾಗ ಅದರ ಮುಂದಿನ ಮತ್ತು ಕೆಲವು ಚಿಂತನೆಗಳನ್ನ ಅವನಿಗೆ, ಇಷ್ಟು ಅಂತರಂಗದಿಂದ ರಾಕ್ಷಸನಾಗಿಯೂ ಕೂಡ ದೈವಿಕತೆಯ ಹಿನ್ನೆಲೆಯ ಅಭಿಪ್ರಾಯ ಇರುವುದಕ್ಕೇನು ಕಾರಣ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ್ಸಾಯ.